ಸುದ್ದಿ ಹೋಗೋಣ. ಎಸ್, ಕಾವೇರಿ ನೀರಿಗಾಗಿ ತಮಿಳುನಾಡು ಮತ್ತೆ ಖ್ಯಾತೆಯನ್ನು ತೆಗೆದಿದೆ. ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದೆ, ನಮಗೆ ನೀರು ಕೊಡಿ, ನೀರು ಕೊಡಿಸಿ ಕರ್ನಾಟಕದಿಂದ, ಕರ್ನಾಟಕ ನೀರು ಬಿಡ್ತಾ ಇಲ್ಲ, ಕರ್ನಾಟಕದ ಡ್ಯಾಮ್ಗಳಲ್ಲಿ ನೀರಿದೆ ಆದರೆ ಕರ್ನಾಟಕ ಉದ್ದೇಶಪೂರ್ವಕವಾಗಿ ತಮಿಳುನಾಡಿಗೆ ನೀರು ಬಿಡ್ತಾ ಇಲ್ಲ ಅಂದ್ಬಿಟ್ಟು ತಮಿಳುನಾಡು ಸರ್ಕಾರ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದೆ, ತಕರಾರು ಅರ್ಜಿ ಹಾಕಿದೆ. ತಮ್ಮ ಬಾಯಲ್ಲಿ ನೀರು ಬಿಡ್ತಾ ಇಲ್ಲ, ಕರ್ನಾಟಕ ನೀರು ಬಿಡದ ಕಾರಣ ರಾಜ್ಯದಲ್ಲಿ ತಮಿಳುನಾಡಲ್ಲಿ ಬೆಳೆ ಹಾನಿ ಆಗ್ತಾ ಇದೆ. ತಮಿಳುನಾಡಿನ ಕಾವೇರಿ ನದಿ ಪಾತ್ರದಲ್ಲಿ ಬೆಳೆಗಳು ಒಣಗ್ತಾ ಇದ್ದಾವೆ. ತಮ್ಮ ಪಾಲಿನ ನೀರು ಬಿಡುಗಡೆಗೆ ಸೂಚಿಸುವಂತೆ ನಿರ್ದೇಶನ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಕರ್ನಾಟಕ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸೂಚನೆಯನ್ನು ಪಾಲನೆ ಮಾಡ್ತಾ ಇಲ್ಲ ಅನ್ನೋದು ತಮಿಳುನಾಡಿನ ವಾದ. ಇದೇ ವಿಚಾರವನ್ನು ತಮಿಳುನಾಡಿನ ಜಲಸಂಪನ್ಮೂಲ ಸಚಿವ ದುರೈಮುರುಗನ್ ಕಳೆದ ವಾರ ಕೂಡ ಆರೋಪವನ್ನು ಮಾಡಿದರು. ಅಲ್ಲದೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತೇವೆ ಅಂತ ಹೇಳಿದರು, ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಆದರೆ ಕರ್ನಾಟಕದ ವಾದ ಏನಪ್ಪ ಅಂದರೆ, ಕರ್ನಾಟಕದಲ್ಲಿ ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ, ಕಾವೇರಿ ಜಲಾನಯನ ಪ್ರದೇಶದಲ್ಲಿಯೂ ಕೂಡ ಹೇಳಿಕೊಳ್ಳುವಂಥ ಮಳೆ ಆಗಿಲ್ಲ, ಹೀಗಾಗಿ ಹೆಚ್ಚು ನೀರು ಬಿಡುವುದು ಕಷ್ಟ ಅನ್ನೋದು ನಮ್ಮ ಕರ್ನಾಟಕದ ವಾದ. ಕಾವೇರಿ ನೀರು ನಿಯಂತ್ರಣ ಸಮಿತಿಯು 15 ದಿನಗಳ ಕಾಲ 15,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡೋದಕ್ಕೆ ನಿರ್ಧಾರ ಮಾಡಿತ್ತು. ಆದರೆ ಕಳೆದ ಶುಕ್ರವಾರ ನಡೆದ ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು ಇದಕ್ಕೆ ಅಸಮ್ಮತಿಯನ್ನು ಸೂಚಿಸಿದರು. ಆಗಸ್ಟ್ 22ರವರೆಗೆ ತಮಿಳುನಾಡಿಗೆ ಕೇವಲ 8,000 ಕ್ಯೂಸೆಕ್ ನೀರನ್ನು ಮಾತ್ರ ಬಿಡುಗಡೆ ಮಾಡಬಹುದಷ್ಟೇ ಅಂತ ಕರ್ನಾಟಕದ ಅಧಿಕಾರಿಗಳು ತಿಳಿಸಿದರು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಮನವರಿಕೆಯನ್ನು ಮಾಡಿಕೊಟ್ಟರು ಯಾಕೆ ಅಂತ. ಆದರೆ ತಮಿಳುನಾಡು ಅಸಮಾಧಾನನೇ ಬೇರೆ. ತಮಿಳುನಾಡು ಅಧಿಕಾರಿಗಳು ಹೇಳ್ತಾ ಇದ್ದೇನಪ್ಪ ಅಂದರೆ, ಕರ್ನಾಟಕದ ಜಲಾಶಯಗಳಲ್ಲಿ ಸಾಕಷ್ಟು ನೀರಿದೆ, ತಮಿಳುನಾಡಿಗೆ ಬಿಡುಗಡೆ ಮಾಡಲು ಅವರು ಮನಸ್ಸು ಮಾಡ್ತಾ ಇಲ್ಲ ಅಂತ ತಮಿಳುನಾಡು ಅಧಿಕಾರಿಗಳು ತಮ್ಮ ಹೇಳಿದ್ದಾರೆ. ಸೊ ಈಗ ಕರ್ನಾಟಕ ಮತ್ತೆ ಆಕ್ಷೇಪವನ್ನು ಸಲ್ಲಿಕೆ ಮಾಡಿದೆ ಸುಪ್ರೀಂ ಕೋರ್ಟ್ಗೆ. ನೀರಿನ ಪ್ರಮಾಣದ ಎಷ್ಟಿದೆ ಅನ್ನೋದನ್ನ ಲೆಕ್ಕ ಮಾಡಿ ಅದಾದ ಮೇಲೆ ಅವ್ರಿಗೆ ನೀರು ಬಿಡ್ತೀವಿ, ಬಟ್ ಅವರು ಹೇಳಿದಷ್ಟು ನೀರು ಬಿಡೋಕ್ಕಾಗಲ್ಲ. ತಮಿಳುನಾಡು ಹೇಳಿದಂತೆ ಕರ್ನಾಟಕದಲ್ಲಿ ಕರ್ನಾಟಕದ ಡ್ಯಾಮ್ಗಳಲ್ಲಿ ನೀರಿಲ್ಲ ಅಷ್ಟು. ಈ ಬಾರಿ ಮಳೆ ಕಡಿಮೆ ಆಗಿದೆ, ಅನುಸರಿಸ್ಕೊಂಡು ಹೋಗಬೇಕು, ಬರ ಘೋಷಣೆ ಆಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಎಷ್ಟು ನೀರು ಬಿಡೋಕ್ಕೆ ಸಾಧ್ಯನೋ ಅಷ್ಟು ಬಿಡ್ಬೋದಷ್ಟೇ, ಜಾಸ್ತಿ ನೀರು ಬಿಡೋಕ್ಕಾಗಲ್ಲ ಅಂತ ಕರ್ನಾಟಕ ಹೇಳಿದೆ. ನೋಡೋಣ ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ಕೊಡುತ್ತೆ ಅಂತ. ಎಸ್